ಶಾಪ್ಚಲ್ಲಿ ಒಂದಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡಿದೀನಿ, ಅದನ್ನ ರಿವ್ಯೂ ಮಾಡ್ತಾ ಇದೀನಿ, ಬನ್ನಿ ತೋರಿಸ್ತೀನಿ. ಮತ್ತೆ ಮೇಕಪ್ ಮಾಡೋಕ್ಕಿಂತ ಮುಂಚೆ ಪ್ರೈಮರ್ ನ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ಮಲ್ಲಿ ಸ್ಕಾರ್ಸ್ ಇದ್ರೆ ಅಥವಾ ಪೋರ್ಸ್ ಇದ್ರೆ ಮೇಕಪ್ ಹಾಕೋಕ್ಕಿಂತ ಮುಂಚೆ ಇದನ್ನ ಅಪ್ಲೈ ಮಾಡಿ ಆಮೇಲೆ ಮೇಕಪ್ ಹಾಕಿದ್ರೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಅದಕ್ಕೋಸ್ಕರ ಇದರ ಹೆಸರು 3-in-1 ಪ್ರೈಮರ್ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ರೆಕಮೆಂಡ್ ಮಾಡ್ತೀನಿ, ನೀವು ತಗೊಬಹುದು. ನೆಕ್ಸ್ಟ್ ಫೌಂಡೇಶನ್ ರೀತಿ ನಾನು ಬಿಬಿ ಕ್ರೀಮ್ ನ ಯೂಸ್ ಮಾಡ್ತಾ ಇದೀನಿ. ಇದನ್ನ ನಾನು ಇಲ್ಲಿ ಪರ್ಚೇಸ್ ಮಾಡಿಲ್ಲ. ಅದಾದ್ಮೇಲೆ ಕಾಂಪ್ಯಾಕ್ಟ್ ಪೌಡರ್ ನ ಯೂಸ್ ಮಾಡ್ತಾ ಇದೀನಿ, ಇದನ್ನು ಕೂಡ ನಾನು ಇಲ್ಲಿ ಪರ್ಚೇಸ್ ಮಾಡಿಲ್ಲ. ಸೊ ನಿಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನ ನೀವು ಅಪ್ಲೈ ಮಾಡಿ ಆಯ್ತಾ. ನೆಕ್ಸ್ಟ್ ಬಂದು ಮಿಸ್ ರೋಸ್ ಪ್ರೊಫೆಷನಲ್ ಮೇಕಪ್ ಅಂತ 36 ಕಲರ್ದು ಶಿಮರಿ ಐ ಶ್ಯಾಡೋ ಸಿಗ್ತಾ ಇದೆ. ಸ್ವಲ್ಪ ಡಾರ್ಕ್ ಶೇಡ್ ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಲಿಪ್ಸ್ಟಿಕ್ ಒಂದು ಡಾರ್ಕ್ ಕಲರ್ ಇದೆ, ಅದಿಷ್ಟ ಆಯಿತು, ಅದನ್ನು ಯೂಸ್ ಮಾಡೋಣ ಅಂತ. ಬ್ರಷ್ ತುಂಬ ಚೆನ್ನಾಗಿದೆ, ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ, ತುಂಬ ಲೈಟ್ ಕಲರ್ಸ್, ತುಂಬ ಕಲರ್ಸ್ ಇದೆ, ನಿಮ್ಗೆ ಯಾವ್ದು ಬೇಕು ನೀವು ಯೂಸ್ ಮಾಡ್ಬೋದು. ಅದೇನೋ ಗೊತ್ತಿಲ್ಲ, ಈ ಕಲರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಐಲೈನರು, ಬ್ಲೂ ಹೆವನ್ ಸ್ಕೆಚ್ ಐಲೈನರ್ ಅಂತ, ಸಖತ್ತಾಗಿದೆ ಆ್ಯಕ್ಚುಲಿ. ಅಪ್ಲೈ ಮಾಡಕ್ಕೆ ಹೆಸರಿಗೆ ತಕ್ಕಂಗೆ ಸ್ಕೆಚ್ ತರಾನೇ ಇದೆ, ಈಸಿಯಾಗಿ ಪೆನ್ ತರ ನೀವು ಡ್ರಾ ಮಾಡ್ಬೋದು. ನಂಗಂತೂ ಸಖತ್ ಇಷ್ಟ ಆಯ್ತು, ರೆಕಮೆಂಡ್ ಮಾಡ್ತೀನಿ, ತಗೊಬೋದು. ನೆಕ್ಸ್ಟ್ ಬಂದು ಮಸ್ಕರ, ಬ್ಲೂ ಹೆವನ್ ಅಂತ ಇದ್ರ ಹೆಸರು, ವಾಟರ್ ಫ್ರೀ ಕರ್ಲಿಂಗ್ ಮಸ್ಕರ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ನನಗಿನ್ನೂ ತುಂಬ ಇಷ್ಟ ಆಯಿತು ಪ್ರಾಡಕ್ಟ್. ನೋಡ್ತಾ ಇದ್ದೀರಲ್ಲ ನನ್ನ ಕಣ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ, ನನಗೆ ಇಷ್ಟ ಆಯಿತು, ರೆಕಮೆಂಡ್ ಮಾಡ್ತೀನಿ, ತೊಗೊಬೋದು. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ಕು, ADS ಅಂತ ಕಂಪ್ನಿ ಹೆಸರು. ಇದರಲ್ಲಿ 12 ಕಲರ್ ಇದೆ, ನಾನು ಅಪ್ಲೈ ಮಾಡಿದ್ದು 1 ಕಲರು, ನನಗಂತೂ ತುಂಬ ಇಷ್ಟ ಆಯಿತು, ಫ್ರೂಟ್ ಸ್ಮೆಲ್ ಬರ್ತಾ ಇದೆ. ಇವತ್ತು ಲೈಟ್ ಶೇಡ್ ನ ಯೂಸ್ ಮಾಡ್ತೀನಿ, ಇವತ್ತು ಸ್ವಲ್ಪ ಡಾರ್ಕ್ ಯೂಸ್ ಮಾಡೋಣ ಅಂತ ಯೂಸ್ ಮಾಡಿದೆ. ಬೇರೆ ಕಡೆ ಕಂಪೇರ್ ಮಾಡಿ ನೋಡಿದ್ರೆ ಶಾಪ್ ಚೆಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ಗಳು ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ನೀವು ಒಂದ್ಸಲ ಪರ್ಚೇಸ್ ಮಾಡಿ ಯೂಸ್ ಮಾಡಿ ನೋಡಿ ಆಯ್ತಾ, ಹೇಗನ್ಸ್ತು ಅನ್ನೋದನ್ನ ಮಿಸ್ ಮಾಡಿದ್ದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದ ವೀಡಿಯೋಗೊಂದು ಲೈಕ್ ಇಟ್ಟು ಆದಷ್ಟು ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.